ಅಧ್ಯಾಯ 10. ಮಿಡಿತೆಗಳಿಂದುಂಟಾದ ಬಾಧೆ. ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ಫರೋವನ ಬಳಿಗೆ ತಿರುಗಿ ಹೋಗು. ನಾನು ಫರೋವನ ಮತ್ತು ಅವನ ಪರಿವಾರದವರ ಮುಂದೆ ಈ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಅಸ್ಪಂದವಾಗುವುದಕ್ಕೂ ಇಸ್ರಾಯೆಲ್ಲರೂ ತಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾನು ಐಗುಪ್ತರ ನಡುವೆ ನಡೆಸಿರುವ ಮಹತ್ಕಾರ್ಯಗಳನ್ನು ವಿವರಿಸಿ ಯೆಹೋವನು ಐಗುಪ್ತರನ್ನು ತನಗೆ ಇಷ್ಟ ಬಂದಂತೆ ಆಡಿಸಿ ಶಿಕ್ಷಿಸಿದನು ಎಂಬುದಾಗಿ ತಿಳಿಸುವುದಕ್ಕೂ ನಾನು ಫರೋವನ ಹೃದಯವನ್ನು ಅವನ ಪರಿವಾರದವರ ಹೃದಯಗಳನ್ನು ಮೊಂಡು ಮಾಡಿದ್ದೇನೆ. ಇದಲ್ಲದೆ ಈ ಮಹತ್ಕಾರ್ಯಗಳಿಂದ ನೀವು ನನ್ನನ್ನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ಮೋಶೆ ಆರೋನನು ಫರೋವನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯರ ದೇವರಾಗಿರುವ ಯೆಹೋವನು ಆಜ್ಞಾಪಿಸಿದ್ದೇನೆಂದರೆ, ನೀನು ನನ್ನ ಮುಂದೆ ತಗ್ಗಿಸಿಕೊಳ್ಳದೇ ಇರುವುದು ಇನ್ನೂ ಎಲ್ಲಿಯವರೆಗೂ? ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡು. ಅಪ್ಪಣೆ ಕೊಡದೆ ಹೋದರೆ ನಾಳೆ ನಿನ್ನ ರಾಜ್ಯದೊಳಗೆ ಮಿಡತೆಗಳನ್ನು ಬರಮಾಡುವೆನು. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಳ್ಳುವು, ನೆಲವೇ ಕಾಣಿಸದೆ ಹೋಗುವುದು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದೆಲ್ಲವನ್ನು ಮಿಡತೆಗಳು ತಿಂದು ಬಿಡುವು. ಹೊಲದಲ್ಲಿರುವ ನಿಮ್ಮ ಎಲ್ಲ ಮರಗಳು ಎಲೆ ಚಿಗುರುಗಳನ್ನು ತಿಂದು ಬಿಡುವುವು. ಅವು ನಿನ್ನ ಮನೆಗಳಲ್ಲಿಯೂ ನಿನ್ನ ಪರಿವಾರದವರ ಮನೆಗಳಲ್ಲಿಯೂ ಐಗುಪ್ತರೆಲ್ಲರ ಮನೆಗಳಲ್ಲಿಯೂ ತುಂಬಿಕೊಂಡಿರುವು. ನಿಮ್ಮ ತಂದೆ ತಾತಂದಿರು ಹುಟ್ಟಿನಿಂದ ಇಂದಿನವರೆಗೂ ಅಂಥ ಮಿಡತೆ ದಂಡನ್ನು ಎಂದೂ ನೋಡಿಲ್ಲವೆಂದು ಹೇಳಿದರು. ಇದನ್ನು ಹೇಳಿ ಮೋಶೆ ತಿರುಗಿಕೊಂಡು ಫರೋಹನ ಬಳಿಯಿಂದ ಹೊರಟು ಹೋದನು. ಆಗ ಫರೋಹನ ಪರಿವಾರದವರು ಅವನಿಗೆ, ಈ ಮನುಷ್ಯನು ಇನ್ನು ಎಷ್ಟು ದಿವಸ ನಮಗೆ ಊರುಗಾಲಾಗಿರಬೇಕು? ಆ ಜನರು ಹೋಗಿ ತಮ್ಮ ದೇವರಾದ ಯೆಹೋವನನ್ನು ಆರಾಧಿಸುವುದಕ್ಕೆ ಅಪ್ಪಣೆ ಕೊಡು. ಐಗುಪ್ತ ದೇಶವು ಹಾಳಾಯಿತೆಂದು ಇನ್ನೂ ನಿನ್ನ ಮನಸ್ಸಿಗೆ ಬರಲಿಲ್ಲವೋ ಎಂದು ಹೇಳಿದರು. ಅದನ್ನು ಕೇಳಿ ಫರೋಹನು ಮೋಶೆ ಆರೋನನ್ನು ತಿರುಗಿ ಕರೆಸಿ ಅವರಿಗೆ, ನೀವು ಹೋಗಿ ನಿಮ್ಮ ದೇವರಾದ ಯೆಹೋವನನ್ನು ಆರಾಧಿಸಿ ಬರಬಹುದು, ಆದರೆ ಯಾರು ಹೋಗಬೇಕೆನ್ನುತ್ತೀರಿ ಎಂದು ಕೇಳಲಾಗಿ ಮೋಶೆ ಅವನಿಗೆ, ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ, ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ, ಗಂಡು ಹೆಣ್ಣು ಮಕ್ಕಳನ್ನು ದನ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಫರೋವನು, ನೀವು ನಿಮ್ಮ ಮನೆಯವರೆಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ. ನಾನು ಅಪ್ಪಣೆ ಕೊಟ್ಟರೆ ಯೆಹೋವನ ದಯವು ನಿಮಗುಂಟಾಗಬಹುದು. ಸರಿ, ನೋಡಿಕೊಳ್ಳಿರಿ, ನೀವು ದುರಾಲೋಚನೆ ಮಾಡಿಕೊಂಡವರು. ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯೆಹೋವನನ್ನು ಆರಾಧಿಸಿ ಬರಬಹುದು. ನೀವು ಕೇಳಿಕೊಂಡದ್ದಷ್ಟು ಅಷ್ಟೇ ಅಲ್ಲವೇ ಎಂದು ಹೇಳಿ ಅವರನ್ನು ತನ್ನ ಸನ್ನಿಧಿಯಿಂದ ಹೊರಡಿಬಿಟ್ಟನು. ಆಗ ಯೆಹೋವನು ಮೋಶೆಗೆ, ಐಗುಪ್ತ ದೇಶದ ಮೇಲೆ ನಿನ್ನ ಕೈಚಾಚಿ ಮಿಡತೆಗಳನ್ನು ಬರಮಾಡು. ಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿರುವ ಪೈರುಗಳೆಲ್ಲ ಮಿಡತೆಗಳು ತಿಂದು ಬಿಡಲಿ ಎಂದು ಹೇಳಿದನು. ಮೋಶೆ ತನ್ನ ಕೋಲನ್ನು ಐಗುಪ್ತ ದೇಶದ ಮೇಲೆ ಚಾಚಿದಾಗ ಯೆಹೋವನು ಆ ಹಗಲಿರುಳು ಮೂಡನ ದಿಕ್ಕಿನಿಂದ ಗಾಳಿಯನ್ನು ಬೀಸಿ ಮಾಡಿದನು. ಹೊತ್ತಾರೆ ಆ ಗಾಳಿಯ ದಿಸೆಯಿಂದ ಮಿಡತೆಗಳು ಬಂದಿದ್ದವು. ಮಿಡತೆಗಳು ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿಯೂ ಅಪರಿಮಿತವಾಗಿ ಇಳಿದವು. ಅಂತಹ ಮಿಡತೆ ದಂಡು ಹಿಂದೆಂದೂ ಬಂದಿರಲಿಲ್ಲ, ಮುಂದೆಯೂ ಬರಲಿಕ್ಕಾಗುವುದಿಲ್ಲ. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೇ ಹೋಯಿತು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದ ಎಲ್ಲ ಪೈರುಗಳನ್ನು ಮರಗಳಿಲ್ಲದ ಎಲ್ಲ ಕಾಯಿಗಳನ್ನು ತಿಂದು ಬಿಟ್ಟವು. ಐಗುಪ್ತ ದೇಶದಲ್ಲೆಲ್ಲ ಮರಗಳಲ್ಲಾಗಲಿ ಅಡವಿಯಲ್ಲಿ ಗಿಡಗಳಾಗಲಿ ಹಸುರಾದದ್ದು ಒಂದೂ ಉಳಿಯಲಿಲ್ಲ. ಆಗ ಫರೋವನು ಮೋಶೆ ಆರೋನನು ತ್ವರೆಯಾಗಿ ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೆ ನಿಮಗೂ ಪಾಪ ಮಾಡಿದ್ದೇನೆ, ಆದರೂ ಈ ಒಂದು ಸಾರಿ ನನ್ನ ಪಾಪವನ್ನು ಕ್ಷಮಿಸಬೇಕು. ನಿಮ್ಮ ದೇವರಾದ ಯೆಹೋವನು ಈ ಮರಣದಕರ ವಿಪತ್ತನ್ನು ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನು ಪ್ರಾರ್ಥಿಸಬೇಕು ಅಂದನು. ಮೋಶೆ ಫರೋವನ ಬಳಿಯಿಂದ ಹೊರಟು ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಪಶ್ಚಿಮ ದಿಕ್ಕಿನಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು. ಅದು ಆ ಮಿಡತೆಗಳನ್ನು ಎತ್ತಿಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿಬಿಟ್ಟಿತು. ಐಗುಪ್ತ ದೇಶದ ಮೆರೆಯೊಳಗೆ ಒಂದು ಮಿಡತೆಯೂ ನಿಲ್ಲಲಿಲ್ಲ.
ಆದರೂ ಯಹೋವನ ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಅವನು ಇಸ್ರಾಯೇಲರನ್ನು ಹೋಗಲೇ ಬಿಡಲಿಲ್ಲ. 3 ದಿನ ಕರ್ಗತ್ತಲೆ ಉಂಟಾದದ್ದು. ತರುವಾಯ ಯಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈಯನ್ನು ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಕತ್ತಲೆ ಉಂಟಾಗುವುದು. ಆ ಕತ್ತಲೆಯಿಂದ ಜನರು ತಡವರಿಸುತ್ತಾ ನಡೆಯುವರೆಂದು ಹೇಳಿದನು. ಮೋಶೆ ಆಕಾಶಕ್ಕೆ ಕೈ ಚಾಚಿದಾಗ ಐಗುಪ್ತ ದೇಶದಲ್ಲೆಲ್ಲ 3 ದಿವಸ ಕರ್ಗತ್ತಲೆಯು ಮುಚ್ಚಿಕೊಂಡಿತು. 3 ದಿವಸವೂ ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ, ಯಾವನು ತಾನಿರುವ ಸ್ಥಳದಿಂದ ಏಳಲಿಲ್ಲ. ಆದರೆ ಇಸ್ರಾಯೇಲರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕು ಇತ್ತು. ಆಗ ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಯಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ನಿಮ್ಮ ಕುರಿ ದನಗಳು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು. ಅದಕ್ಕೆ ಮೋಶೆ, ನಮ್ಮ ದೇವರಾದ ಯಹೋವನಿಗೆ ನಾವು ಯಜ್ಞ ಹೋಮಗಳನ್ನು ಮಾಡುವಂತೆ ಬೇಕಾದ ಪಶುಗಳನ್ನು ಮಾತ್ರವಲ್ಲದೆ ನಮ್ಮ ಎಲ್ಲ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. 1 ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದಿಲ್ಲ. ಆ ಪಶುಗಳಿಂದಲೇ ನಮ್ಮ ದೇವರಾದ ಯಹೋವನಿಗೆ ಯಜ್ಞ ಮಾಡಬೇಕಲ್ಲವೇ? ಯಾವ ಪಶುಗಳನ್ನು ಅರ್ಪಿಸಬೇಕೋ ಅದು ನಾವು ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು. ಆದರೂ ಯಹೋವನು ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವರಿಗೆ ಅಪ್ಪಣೆ ಕೊಡುವುದಕ್ಕೆ ಫರೋಹನು ಒಪ್ಪಲಿಲ್ಲ. ಅವನು ಮೋಶೆಗೆ, ನನ್ನ ಬಳಿಯಿಂದ ಹೋಗು, ಇನ್ನು ಮುಂದೆ ನನ್ನ ಮುಖದೆದುರಿಗೆ ಬರಲೇ ಕೂಡದು, ಎಚ್ಚರ, ತಿರುಗಿ ಸನ್ನಿಧಿಗೆ ಬಂದರೆ ಮರಣದಂಡನೆ ಆಗುವುದು ಎಂದು ಹೇಳಿದನು.